ಮೇಷ, ಆರ್ಥಿಕವಾಗಿ ನಿಮ್ಮ ಜವಾಬ್ದಾರಿಯನ್ನ ವಹಿಸಿಕೊಂಡಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳು ಬೆಂಬಲಿಸಲಿದ್ದಾರೆ. ಸಾಂಸಾರಿಕವಾಗಿ ಸಮಾಧಾನವಿರುವುದು. ಆರೋಗ್ಯ ಜಾಗೃತೆ. ವೃಷಭ, ಶ್ರೀ ದೇವತಾನುಗ್ರಹದಿಂದ ನಿಮ್ಮ ಕೆಲಸಗಳು ಕಾರ್ಯಗಳು ಮುನ್ನಡೆಯಲಿದೆ. ಯೋಗ್ಯ ವಯಸ್ಕರಿಗೆ ವಿವಾಹ ಪ್ರಸ್ತಾವಗಳು ಕಂಕಣ ಬಲಕ್ಕೆ ಪೂರಕವಾಗಲಿದೆ. ಆರ್ಥಿಕವಾಗಿ ನೆಮ್ಮದಿ ಚೇತರಿಕೆಯ ದಿನಗಳಿವು. ಮಿಥುನ, ಸಾಂಸಾರಿಕವಾಗಿ ಭಿನ್ನಾಭಿಪ್ರಾಯಗಳಿಂದ ಕಲಹ ತೋರಿಬರುವುದು. ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆಯಿಂದಲೇ ಮುನ್ನಡೆಯಲಿದೆ. ಮಾನಸಿಕವಾಗಿ ಚಂಚಲತೆಯು ಕಾಡಲಿದೆ. ಬಂಧುಗಳ ಆಗಮನವಾಗಲಿದೆ. ಕರ್ಕರಾಶಿ, ಚಿಂತಿತ ಶುಭಮಂಗಲ ಕಾರ್ಯವು ಸದ್ಯದಲ್ಲೇ ನೆರವೇರಲಿದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರ ಫಲ ನೀಡಲಿದೆ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದರು. ಆರ್ಥಿಕ ಹಿನ್ನಡೆ ಉಂಟಾಗಲಿದೆ. ಸಿಂಹರಾಶಿ, ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನ ಬಲದ ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ. ಸಾಂಸಾರಿಕ ಸುಖವು ಉತ್ತಮವಿದ್ದರೂ ಗೊಂದಲಗಳೇ ಅಧಿಕವಾದವು. ದೃಢ ನಿರ್ಧಾರವು ನಿಮ್ಮ ಕಾರ್ಯವನ್ನ ಮುನ್ನಡೆಸಲಿದೆ. ಕನ್ಯಾರಾಶಿ, ಮನೆಯಲ್ಲಿ ಹಿರಿಯರ ಆಗಮನವಿರುತ್ತದೆ. ಆರ್ಥಿಕವಾಗಿ ಸಂಪನ್ಮೂಲಗಳನ್ನ ಸರಿಯಾಗಿಟ್ಟುಕೊಳ್ಳಿರಿ. ಅನಾವಶ್ಯಕವಾಗಿ ಹೆಚ್ಚಿನ ಆತ್ಮವಿಶ್ವಾಸ ಉತ್ತಮವಲ್ಲ. ದೈಹಿಕವಾಗಿ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ತುಲಾರಾಶಿ, ವಾಹನ ಸಂಚಾರದಲ್ಲಿ ಜಾಗ್ರತೆ ವಹಿಸುವುದು ಅಗತ್ಯವಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಖರ್ಚುಗಳೇ ಅಧಿಕವಾದವು. ಮನೆಯಲ್ಲಿ ಒಂಟಿತನ ಅನುಭವವಾದಿತು. ಸಂಚಾರದಲ್ಲಿ ಗಮನವಿರಲಿ. ವೃಶ್ಚಿಕ ರಾಶಿ, ಚಿಂತಿತ ಕೆಲಸ ಕಾರ್ಯಗಳು ಒಂದೊಂದಾಗಿ ನೆರವೇರಲಿದೆ. ಯೋಗ್ಯ ವಯಸ್ಕರು ಸದ್ಯದರಲ್ಲೇ ಕಂಕಣ ಬಲವನ್ನ ಹೊಂದಲಿದ್ದಾರೆ. ಮಿತ್ರರೊಂದಿಗೆ ಅನಾವಶ್ಯಕ ಕಲಹಕ್ಕೆ ಕಾರಣರಾಗದಿರಿ. ವಾಹನ ಖರೀದಿ ಯೋಗವಿದೆ. ಧನುರಾಶಿ, ಸಾಂಸಾರಿಕ ಸುಖ ಉತ್ತಮವಿದ್ದು ಶಾಂತಿ ಸಮಾಧಾನವೂ ಸಿಗಲಿದೆ. ಆರ್ಥಿಕವಾಗಿ ನಾನಾ ರೀತಿಯಲ್ಲಿ ಖರ್ಚು ವೆಚ್ಚಗಳು ಬಂದವು. ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ. ಚಾಲನೆಯಲ್ಲಿ ಜಾಗ್ರತೆ. ಮಕರ ರಾಶಿ, ನಿಮ್ಮ ಸ್ವಪ್ರಯತ್ನ ಬಲವೇ ನಿಮಗೆ ಮುನ್ನಡೆ ತಂದಿತು. ಎಷ್ಟೋ ಕೆಲಸ ಕಾರ್ಯಗಳು ಅನಿರೀಕ್ಷಿತ ರೂಪದಲ್ಲಿ ನಡೆದವು. ಸಾಂಸಾರಿಕವಾಗಿ ಬಂಧು ಬಳಗದವರ ಸಹಕಾರ ಸಿಗಲಿದೆ. ಉದರ ಸಂಬಂಧಿ ಬಗ್ಗೆ ಜಾಗ್ರತೆ ಇರಲಿ. ಕುಂಭರಾಶಿ, ಪಂಚಮದಿಂದ ರಾಹುವಿನಿಂದ ಮಾನಸಿಕ ಸ್ಥಿತಿ ಅಲ್ಲೋಲ ಕಲ್ಲೋಲವಾದಿತು. ಆರ್ಥಿಕವಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತದೆ. ದೈಹಿಕ ಆರೋಗ್ಯ ಏರುಪೇರಾಗದಂತೆ ಗಮನವಿರಲಿ. ದಾಯಾದಿಗಳಿಂದ ಕಿರುಕುಳವಿದೆ. ಮೀನರಾಶಿ, ನಿಮ್ಮ ದೃಢ ನಿರ್ಧಾರಗಳೇ ನಿಮ್ಮನ್ನ ಕಾಪಾಡಲಿದೆ. ಸಾಂಸಾರಿಕವಾಗಿ ಸಂತಸದ ದಿನಗಳಿವು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲವನ್ನ ಹೊಂದಲಿದ್ದಾರೆ. ಮಹಿಳೆಯರಿಗೆ ಚಿಂತೆ ಕಾಡಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಮಹೇಶ್ ಭಟ್ ಗುರುಜಿ, 9686995117. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಪ್ರೀತಿಯಲ್ಲಿ ನಂಬಿ ಮೋಸ, ಆರೋಗ್ಯ, ಹಣಕಾಸು, ಮದುವೆ, ಸಂತಾನ, ಪ್ರೇಮ ವಿವಾಹ, ಮಾಟಮಂತ್ರ ದೋಷ ನಿವಾರಣೆ, ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆ ಮಾಡಿ.